ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಇವ್ರದೇನ್ರಿ ಯುವರ್ ಆನರ್, ಕಟ್ಕಟಲ್ಲಿ ನಿಂತಿರುವಂತ ಹುಡುಗ ಚಿರಂತ್, ಇವರು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದು ಪದಕ ಪುರಸ್ಕಾರಗಳನ್ನು ಪಡೆದು ಅದೇ ಹೆಸರಿಂದ ಕರ್ನಾಟಕದಲ್ಲಿ ಹಲವಾರು ಉದ್ಯಮಗಳನ್ನು ಮಾಡ್ತಾ ನಂಬರ್ ಒನ್ ಉದ್ಯಮಿ ಅಂತ ಕೂಡ ಹೆಸರು ಪಡೆದಿದ್ದಾರೆ. ಆದ್ರೆ ಇವರು ಮೊದಲಿಂದನೂ ಡ್ರಗ್ ಸೇವನೆ ಮಾಡಿ ಆಟಗಳನ್ನು ಆಡಿ ಪಂದ್ಯಗಳನ್ನು ಗೆದ್ದಿದ್ದಾರೆ ಅನ್ನೋ ಅನುಮಾನ ಇದೆ. ಲಾಸ್ಟ್ ಇಯರ್ ನಡೆದ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಇವರು ಚಾಂಪಿಯನ್ ಆಗಿದ್ದಾರೆ. ಆಮೇಲೆ ಇವರು ಡ್ರಗ್ ತಗೊಂಡು ಆಡಿದ್ದಾರೆ ಅಂತ ಡಾಕ್ಟರ್ ಗೊತ್ತಾಗಿದೆ. ಆದ ಕಾರಣ ಮೆಡಿಕಲ್ ರಿಪೋರ್ಟ್ ಕೊಡ್ತಿದ್ದ ಒಬ್ಬ ಡಾಕ್ಟರ್ಗೆ ಕೊಲೆ ಬೆದರಿಕೆ ಹಾಕಿ ಸತ್ಯ ಹೊರಗಡೆ ಬರದೇ ಇರೋ ಹಾಗೆ ಮಾಡಿದ್ದಾರೆ. ಅವಾಗ ಹೆದರಿದ್ದ ಡಾಕ್ಟರ್ ಈಗ ರಿಟೈರ್ಡ್ ಆದ್ಮೇಲೆ ಅವನಿಂದ ಜನಕ್ಕೆ ಅನ್ಯಾಯ ಆಗಬಾರ್ದು ಅಂತ ಮನಗಂಡು ಅವ್ರ ಸೇವೆಯಲ್ಲಿದ್ದಾಗ ಇವನು ಮಾಡಿರುವಂತ ಕುಕೃತ್ಯಗಳನ್ನ, ಅವ್ರಿಗೆ ಹಾಕಿರೋ ಕೊಲೆ ಬೆದರಿಕೆಗಳನ್ನ ಮನಗಂಡು ಮತ್ತು ಅವ್ರಿಗೆ ಹಾಕಿದ ಕೊಲೆ ಬೆದರಿಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ನವರು ಅವ್ರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಚಿರಂತ್ ಅವರನ್ನ ಅರೆಸ್ಟ್ ಮಾಡಿ ನಿಮ್ ಮುಂದೆ ನಿಲ್ಲಿಸಿದ್ದಾರೆ. ಇವರ ಏನಪ್ಪ, ನೀನು ಡಾಕ್ಟರ್ಗೆ ಕೊಲೆ ಬೆದರಿಕೆ ಹಾಕಿದ್ಯಾ? ಇಲ್ಲ ಯುವರ್ ಆನರ್, ನಾನು ಯಾವ ಡ್ರಗ್ಸ್ ತಗೊಂಡಿಲ್ಲ, ನಾನು ಯಾವ ಕೊಲೆ ಬೆದರಿಕೆನೂ ಹಾಕಿಲ್ಲ ಸರ್. ನಿಮ್ಮ ಕಡೆಯಿಂದ ವಾದ ಮಾಡೋದಕ್ಕೆ ಯಾರಾದರೂ ಲಾಯರ್ ಇದ್ದಾರಾ? ಎಸ್ ಯುವರ್ ಆನರ್, ನಾನು ಲಾಯರ್ ಸುಲೇಖಾ ಅಂತ, ಇವ್ರ ಪರ ವಾದ ಮಾಡ್ತೀನಿ. ಎಸ್, ಪ್ರೊಸೀಡ್. ಯುವರ್ ಆನರ್, ನಿಮ್ಮ ಮುಂದೆ ನಿಂತಿರುವಂಥ ನನ್ನ ಕಕ್ಷಿದಾರನ ಮೇಲೆ ಬಂದಿರುವಂಥ ಆರೋಪ ಶುದ್ಧ ಸುಳ್ಳು. ಬಾಕ್ಸಿಂಗ್ನಲ್ಲಿ ನಮ್ಮ ನಾಡಿಗೆ ಒಳ್ಳೆ ಹೆಸರು ಕೀರ್ತಿಯನ್ನು ಇವರು ತಂದುಕೊಟ್ಟಿದ್ದಾರೆ. ಸತತವಾಗಿ 8 ವರ್ಷಗಳಿಂದ ಭಾರತವನ್ನು ಪ್ರತಿನಿಧಿಸ್ತಾ ಇರೋ ಇವರಿಗೆ ಇದಕ್ಕಿಂತ ಮುಂಚೆ ಈ ರೀತಿ ಯಾವ ಬ್ಯಾಡ್ ನೇಮ್ ಕೂಡ ಬಂದಿಲ್ಲ ಯುವರ್ ಆನರ್. ಈಗ ಇದ್ದಕ್ಕಿದ್ದಾಗೆ ಇವ್ರ ಮೇಲೆ ಈ ರೀತಿ ಆರೋಪ ಬರ್ತಿದೆ ಅಂತ ಹೇಳಿದ್ರೆ ಇವ್ರಿಗೆ ಆಗದೇ ಇರೋರೆ ಮಾಡಿರುವಂತ ಕೆಲಸ ಇದು ಯುವರ್ ಆನರ್. ಇವರ ಹಿಂದಿನ ನಡವಳಿಕೆ ರೀತಿ ನೀತಿಗಳನ್ನ ಪರಿಶೀಲನೆ ಮಾಡಿ ತಾವು ನನ್ನ ಕಕ್ಷಿದಾರಂದು ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಜಾಮೀನನ್ನ ಕೊಟ್ಟು ಬಿಡುಗಡೆ ಮಾಡಬೇಕು ಅಂತ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. I'm submitting this bail application, Your Honor. Public prosecutor, ನೀವೇನಾದ್ರೂ ಹೇಳೋದಿದ್ಯಾ? ಹೌದು ಯುವರ್ ಆನರ್. ಕಟ್ಕಟಲ್ಲಿ ನಿಂತಿರೋ ಆಪಾದಿತ ತಪ್ಪು ಮಾಡಿದಾನಂತ ಸುಮ್ಮನೆ ಯಾವುದೋ ಊಹಾಪೋಹದ ಮೇಲೆ ತಂದು ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ನಿಲ್ಲಿಸಿಲ್ಲ ಯುವರ್ ಆನರ್. ಇಷ್ಟು ವರ್ಷ ಇವ್ರ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರೋ ಡಾಕ್ಟರ್ ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಇವರು ಒಬ್ಬ ಅಪರಾಧಿ ಅಂತ ಹೇಳ್ತಾ ಇದ್ದೀವಿ ಯುವರ್ ಆನರ್. ಯುವರ್ ಆನರ್, ನಿಮ್ಗೆ ಇನ್ನೂ ಒಂದಷ್ಟು ಸಾಕ್ಷಿ ಆಧಾರಗಳು ಬೇಕು ಅಂದ್ರೆ ಇವರನ್ನ ಇನ್ನೂ ಒಂದು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಯುವರ್ ಆನರ್. ಐ ಒಬ್ಜೆಕ್ಟ್ ಯುವರ್ ಆನರ್. ನನ್ನ ಕಕ್ಷಿದಾರನನ್ನ ಪೊಲೀಸ್ ಕಸ್ಟಡಿಗೆ ಕೊಡೋದಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಪೊಲೀಸ್ ಇಲಾಖೆಯವರು ಇವರಿಗೆ ತುಂಬಾ ಕಿರುಕುಳ ಕೊಡೋ ಸಾಧ್ಯತೆ ಇದೆ. ಅವ್ರ ಕಿರುಕುಳವನ್ನ ತಡ್ಕೊಳ್ಳೋದಕ್ಕಾಗದೆ ಮಾಡದೇ ಇರೋ ತಪ್ಪನ್ನ ಮಾಡಿದ್ದೀನಿ ಅಂತ ಇವ್ರು ಒಪ್ಕೊಂಡ್ರು ಒಪ್ಕೊಳ್ಬಹುದು. ಪೊಲೀಸ್ನವ್ರು ಕೊಡೋ ಟಾರ್ಚರ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಯುವರ್ ಆನರ್. ನನ್ನ ಕಕ್ಷಿದಾರರು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡಿ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ.
ಇಂಥವ್ರನ್ನ ಪೊಲೀಸ್ ಕಸ್ಟಡಿ ಕೊಡೋದ್ರಿಂದ ಇವರ ಘನತೆ ಗೌರವಕ್ಕೆ ಧಕ್ಕೆ ಆಗತ್ತೆ. ಆದ್ರಿಂದ ತಾವು ಇವರಿಗೆ ಈಗಲೇ ಬೇಲನ್ನ ಮಂಜೂರು ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಅಗೈನ್ ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಮಿತ್ರರಾದ ವಕೀಲರು ಬೇಲ್ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯುವರ್ ಆನರ್, ಇಲ್ಲಿ ನಿಂತಿರೋ ಆರೋಪಿ ಚಿರಂತ್ ಅವರನ್ನ ಪೊಲೀಸ್ನವರು ಈಗ ತಾನೇ ಅರೆಸ್ಟ್ ಮಾಡಿದ್ದಾರೆ. ಇವರನ್ನ ಸಂಪೂರ್ಣವಾಗಿ ಎನ್ಕ್ವೈರಿನೇ ಮಾಡಿಲ್ಲ. ಇಷ್ಟು ಬೇಗ ನಾವು ಇವ್ರಿಗೆ ಬೇಲ್ ಕೊಟ್ರೆ ನಮ್ಮ ವಕೀಲರು ಹೇಳೋ ಹಾಗೆ ಅವರು ಹೆಸರಿರೋ ಅಂಥವ್ರು, ಹೆಸರಿದೆ ಅಂದಮೇಲೆ ದುಡ್ಡು ಮಾಡಿರ್ತಾರೆ. ದುಡ್ಡು ಮಾಡಿದ್ಮೇಲೆ ಇಂಥ ಸಾಕ್ಷಿಗಳನ್ನು ನಾಶ ಮಾಡೋದು ಇವ್ರಿಗೇನು ದೊಡ್ಡ ವಿಷಯ ಅಲ್ಲ. ಹಾಗೇನಾದ್ರೂ ಸಾಕ್ಷಿನ ನಾಶ ಮಾಡಿ ಈ ಕೇಸಿಂದ ಮುಕ್ತರಾದ್ರೆ ನಾವು ನೊಂದವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಇವ್ರ ಆನರ್. ಆದ ಕಾರಣ ಇವ್ರಿಗೆ ಬೇಲ್ ಕೊಡದೆ ಇನ್ನು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಇವ್ರ ಆನರ್. ಐ ಒಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ವಾದ ವಿವಾದಗಳನ್ನ ಪರಿಶೀಲಿಸಿ ನೋಡಿದಾಗ ಆರೋಪಿ ಪರ ವಕೀಲರು ಹೇಳಿದಾಗೆ ಇವರನ್ನ ಬಿಡೋಕ್ಕೂ ಆಗೋದಿಲ್ಲ, ಮತ್ತೆ ಇವರಿಗೆ ಬೈಲ್ ಮಂಜೂರು ಮಾಡೋಕ್ಕೂ ಆಗೋದಿಲ್ಲ. ಹಾಗೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಾಗೆ ಇವರನ್ನ 3 ದಿನ ಪೊಲೀಸ್ ಕಸ್ಟಡಿಗೂ ಕೊಡೋಕ್ಕಾಗೋದಿಲ್ಲ. ಒಂದು ದಿನ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತೆ. ನಾಳೆ ಬೆಳಗ್ಗೆ ಮತ್ತೆ ಆರೋಪಿಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಎಸ್ ಯುವರ್ ಆನರ್. ನೆಕ್ಸ್ಟ್.